ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮುಖೇಶ್. ಇವತ್ತು ನಾನು ಮಾತಾಡಕ್ ಹೊರಟಿರೋದು ಒನ್ ಆಫ್ ದಿ ಬಿಗ್ಗೆಸ್ಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್, ಮೀನ್ಸ್ ಮೂವಿದೆ, ಮೂವಿ ರಿಲೇಟೆಡ್ ಇದೆ. ಸೊ ಕೆ ಪಿ ಶ್ರೀಕಾಂತ್ ಹಾಗೂ ಲಹರಿ ಸೇರಿ ಅವರ ನೇತೃತ್ವದಲ್ಲಿ ಬರ್ತಾ ಇರುವಂತ ಹೊಸ ಸಿನಿಮಾದ ಬಗ್ಗೆ ನಾನು ಮಾತಾಡಕ್ ಹೊರಟಿದ್ದೀನಿ ಇವತ್ತು. ಎಸ್, ನಿಮ್ಗೆಲ್ಲರಿಗೂ ಕ್ಲೂ ಸಿಕ್ಕಿದೆ ಅಂತ ಅನ್ಸುತ್ತೆ ನನಗೆ ಆಲ್ರೆಡಿ, ಯಾವ ಪಿಕ್ಚರ್ ಬಗ್ಗೆ ಅಂತ. ಸೊ ಇವತ್ತು ಆ ಸಿನಿಮಾದು ಟೈಟಲ್ ಮುಹೂರ್ತ ಆಗಿದೆ, ಮತ್ತು ಪಿಕ್ಚರ್ ಮುಹೂರ್ತ ಆಗಿದೆ. ಟೈಟಲ್ ತುಂಬ ವಿಶೇಷವಾಗಿದೆ, ಅದೇನು ಅಂತ ನಾನು ನಿಮ್ಗೆ ಹೇಳ್ತೀನಿ ಮತ್ತೆ. ಸೊ ನಾನೀಗ ಹೇಳಕ್ ಹೊರಟಿರೋದು ಉಪೇಂದ್ರ ಅವರ ಹೊಸ ಸಿನಿಮಾದ ಬಗ್ಗೆ. ಸೊ ಈ ಸಿನಿಮಾ ನಿಮಗೆ ಸ್ಪೆಷಾಲಿಟಿ ತುಂಬ ಇದೆ, ತುಂಬ ತುಂಬ ಸ್ಪೆಷಾಲಿಟೀಸ್ ಇದೆ ಈ ಪಿಕ್ಚರಲ್ಲಿ. ಫಸ್ಟ್ ಸ್ಪೆಷಾಲಿಟಿ ಬಂದು ಉಪೇಂದ್ರ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಸುಮಾರು ವರ್ಷಗಳ ನಂತರ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಉಪೇಂದ್ರ ಅವ್ರ ಪಿಕ್ಚರನ್ನೇ ನಿಮಗೆ ಗೊತ್ತು, ಅಟ್ಲೀಸ್ಟ್ 2-3 ಸತಿ ನೋಡಿದ್ರೇ ಅರ್ಥ ಆಗೋದು ಅಂತ ಸಿನಿಮಾ ಅವ್ರದ್ದು. ಆದರೆ ಟೈಟಲಿಂದ ಹಿಡಿದು ಎಂಡ್ವರೆಗೂ ಸಿನಿಮಾ ಸೂಪರ್ ಇರ್ತದೆ ಅಂತ ಎಲ್ಲರಿಗೂ ಗೊತ್ತು. ಏನಾದರೂ ಇಂಟ್ರೆಸ್ಟಿಂಗ್ ಮಾಡಿರ್ತಾರೆ ಪಿಕ್ಚರಲ್ಲಿ, ಉಪೇಂದ್ರ ಅವ್ರ ಸಿನಿಮಾ ಟೈಟಲಿಂದ ಹಿಡಿದು ಮುಗಿಯೋ ಗಂಟ ಸೂಪರ್ ಆಗಿರ್ತದೆ. ಏನಾದರೂ ಒಂದಲ್ಲ ಒಂದು ಹೊಸತನ ಇರುತ್ತೆ, ಡಿಫ್ರೆಂಟ್ ಇದ್ದೇ ಇರುತ್ತೆ. ಆಬ್ವಿಯಸ್ಲಿ ಡಿಫ್ರೆಂಟ್ ಇರಲೇಬೇಕು, ಅದಕ್ಕೋಸ್ಕರನೇ ಅವ್ರಿಗೆ ಸೂಪರ್ ಸ್ಟಾರ್, ರಿಯಲ್ ಸ್ಟಾರ್ ಅಂತ ಟೈಟ್ಲ್ ಕೊಟ್ಟಿರೋದು. ಸೊ ಈ ಸಿನಿಮಾ ವಿಶೇಷ ಏನಂದರೆ, ಸೊ ಪೋಸ್ಟರ್ ರಿಲೀಸ್ ಮಾಡಿದ್ರು, ಆ ಪೋಸ್ಟರಲ್ಲಿ ತುಂಬ ಕ್ಯೂರಿಯಾಸಿಟಿ ಇದೆ. ಇದೇನಪ್ಪ, ಅಲ್ಲೊಂದು ಮಂಡಲ ಇದೆ, ಮಂಡಲ ಮೇಲೆ ಸ್ಯಾಟಲೈಟ್ ಇದೆ, ಉಪೇಂದ್ರ ಅವರು ಯಾವುದೋ ಕುದುರೆ ಮೇಲೆ ಕೂತಿದ್ದಾರೆ, ಕುದುರೆಗೆ ಕೊಂಬಿದೆ ಮತ್ತು ಆ ಕುದುರೆ ಲಾಳ ವಿಶೇಷವಾಗಿದೆ ಒಂಥರ, ಮತ್ತು ಯಾವುದೋ ಒಂದು ಬೇರೆ ಮಂಡಲನೇ, ಬೇರೆ ಒಂದು ಜಾಗನೇ ಅಂತ ಅನಿಸುತ್ತೆ. ನಮ್ಮ ಭೂಮಂಡಲ ಹೇಗಿದೆ ಆ ಥರ ಇನ್ನೊಂದು ಯಾವುದೋ ಮಂಡಲದ್ದೇ ಅನಿಸುತ್ತೆ ಆ ಪಿಕ್ಚರ್ ನೋಡಿದ್ರೆ. ಆ ಥರ ಏನೋ ಹೊಸತನ ತರ್ತಾ ಇದ್ದಾರೆ, ನನಗನ್ಸುತ್ತೆ ಹಾಲಿವುಡ್ ರೇಂಜ್ಗೆ ಈ ಪಿಕ್ಚರ್ ಇದ್ದೇ ಇರುತ್ತೆ. ಯಾಕೆಂದರೆ ಇಮೇಜ್, ಅದೇನು ಪೋಸ್ಟರ್ ಇದೆ ಅಲ್ಲ, ಬ್ಯಾಕ್ ಗ್ರೌಂಡ್ ನೋಡಿ, ಒಂದೊಂದು ಸಣ್ಣ ಬಿಟ್ ನೋಡಿ, ಅಯ್ಯೋ ಸಿ ಜಿ ಎಫೆಕ್ಟ್ ಆಗಿ, ಮೀನ್ಸ್ ಆ ಸಿ ಜಿ ವರ್ಕ್ ಏನು ಮಾಡಿದಾರಲ್ಲ ಇಮೇಜಲ್ಲಿ, ಸೂಪರ್ ಇದೆ ರೀ ಅದು. ಏನು ನೆಕ್ಸ್ಟ್ ಲೆವೆಲ್, ಮೀನ್ಸ್ ನಿಮಗೆ ಅವತಾರ್ ಲೆವೆಲಲ್ಲಿ ಇದೆ ಆ ಮೂವಿ. ಸೊ ನನಗನ್ಸುತ್ತೆ ಇದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬೋದು, ಕನ್ನಡದಲ್ಲಿ ಕ್ರಿಯೇಟ್ ಮಾಡೇ ಮಾಡುತ್ತೆ ಹಿಸ್ಟ್ರಿ ಇದು. ಸೊ ಮೋಸ್ಟ್ ಅವೈಟೆಡ್ ಮೂವಿ ಆಫ್ ದಿ ಇಯರ್ ಇದು, ಪಾನ್ ಇಂಡಿಯಾ ಮೂವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದರೆ ಮಲ್ಟಿ ಲ್ಯಾಂಗ್ವೇಜಲ್ಲಿ ಬರ್ತಾ ಇದೆ ಮತ್ತೆ ಏನು ಕ್ಯಾಪ್ಷನ್ ಕೊಟ್ಟಿದ್ದಾರೆ, ಇವನು ಬರುತ್ತಾ ಇದ್ದಾನೆ, ಬಂದೇ ಬರುವನು ಯಾವಾಗ ಅಂತ ಗೊತ್ತಿದೆ. ಬಾ, ತುಂಬ ತಲೆ ಉಪಯೋಗಿಸಿದ್ದಾರೆ. ಮತ್ತು ಉಪೇಂದ್ರ ಅವರು ಡೈರೆಕ್ಷನ್ ಕ್ಯಾಪ್ ಹಾಕಿ ಮಾಡೋದು ಅಂದರೆ ಸಿನಿಮಾ ಅಷ್ಟು ಕಷ್ಟ, ಮೀನ್ಸ್ ಸುಮ್ಮನೆನಾ ಅವರು. ನನಗನ್ಸುತ್ತೆ ಆರ್ಟಿಸ್ಟ್ಗಳು ಒಂದು 10,000-20,000 ಜನ ಆರ್ಟಿಸ್ಟ್ಗಳೇ ಇರ್ತಾರೆ ಈ ಪಿಕ್ಚರಲ್ಲಿ, ಆಡಿಷನ್ ಎಲ್ಲ ನಡೀತಾ ಇದೆ. ಸೊ ಮುಹೂರ್ತದಲ್ಲಿ ಇವತ್ತು ವಿಶೇಷ ಏನಿತ್ತು ಅಂದರೆ, ನಮ್ಮ ಡಾಲಿ ಧನಂಜಯ ಅವರು ಬಂದಿದ್ರು, ಮತ್ತು ಸುದೀಪ್ ಸರ್ ಬಂದಿದ್ರು, ಮತ್ತು ನಿಮ್ಮೆಲ್ಲರ ಟಗರು ಖ್ಯಾತಿಯ ಚಿಟ್ಟೆ ಅವ್ರು ಸಹ ಬಂದಿದ್ರು. ಸೊ ಶಿವಣ್ಣ ಅವ್ರ ಜೊತೆ ಶಿವಣ್ಣ, ಗೀತಾ ಶಿವರಾಜ್ಕುಮಾರ್ ಅವರು, ಮೇಡಮ್ ಸಹ ಬಂದಿದ್ರು. ಕ್ರೌಡ್ ಅಂತೂ ಕೇಳಲೇಬೇಡಿ, ನೀವು ನೋಡ್ತೀರಾ ಕ್ರೌಡ್ ಹೇಗಿದೆ ಅಂತ, ಸಿಕ್ಕಾಪಟ್ಟೆ ದೊಡ್ಡ ಕ್ರೌಡ್ ಇತ್ತು. ಈ ಸಿನಿಮಾ ನರಕ ಹಾಗೂ ಭೂಮಿ, ಭೂಮಿಲಿ ನಾವೇನು ತಪ್ಪು ಮಾಡ್ತೀವಲ್ಲ ಮನುಷ್ಯರು, ಅವ್ರಿಗೆ ಶಿಕ್ಷೆ ಕೊಡೋಕ್ಕೆ ಅಂತ ಒಬ್ಬ, ಫಾರ್ ಎಕ್ಸಾಂಪಲ್ ನಿಮಗೆ ಹಾಲಿವುಡ್ ಮೂವಿ ಒಂದು ನೋಡಿರ್ತೀರ, ಗೋಸ್ಟ್ ರೈಡರ್. ಸೊ ಅದರಲ್ಲಿ ಎರಡು ಡಿಮೆನ್ಷನ್ಸ್ ತೋರಿಸಿದ್ದಾರೆ, ಒಂದು ನಮ್ಮ ಹ್ಯೂಮನ್ ಡಿಮೆನ್ಷನ್, ಇನ್ನೊಂದು ಡೈಮೆನ್ಷನ್ ಬಂದು ಗೋಸ್ಟ್ ಇದೆ. ಅದರಲ್ಲಿ ಆ ಮನುಷ್ಯ ಸಂಜೆ ರಾತ್ರಿ ಸಾಯಂಕಾಲ ಆಗ್ತದಂಗೆ ಅವನು ದೆವ್ವ ಆಗಿ ಕನ್ವರ್ಟ್ ಆಗ್ತಾರೆ. ಸೊ ಇದೂ ಅದೇ ರಿಲೇಟೆಡ್ ಥರ ಅನಿಸುತ್ತೆ, ಸ್ವರ್ಗ ನರಕ, ಮೀನ್ಸ್ ಮನುಷ್ಯರು ಏನಾದ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡೋಕ್ಕೆ ಒಬ್ಬ ಇದ್ದಾನೆ, ಆ ಶಿಕ್ಷೆ ಕೊಡೋನು ಯಾರು, ದೇವರು. ದೇವ್ರು ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತ ಹೇಳಿ ಇಂಥವ್ರನ್ನ ಸೃಷ್ಟಿ ಮಾಡ್ತಾರೆ. ನನಗನ್ಸ್ದಂಗೆ ಇದು ಕಲಿ ಅವತಾರದ ಬಗ್ಗೆ ಅನಿಸುತ್ತೆ ಈ ಕಾನ್ಸೆಪ್ಟ್.
ಕಲಿ ಇದ್ದಾನೆ ಅಂತ ಹೇಳ್ತೀನಿ, ಕಲಿಯುಗದಲ್ಲಿ ಕಲಿ ಇದ್ದಾನೆ, ಎಲ್ಲೋ ಬರ್ತಾನೆ, ಈಗ ಆಗ ಬರ್ಬೋದು ಎಲ್ಲ ದುಷ್ಟರನ್ನೆಲ್ಲ ಶಿಕ್ಷಿಸೋಕೆ ಅಂತ. ಸೊ ಆ ಅವತಾರದಲ್ಲಿ ಈ ಮೂವಿ ಮಾಡ್ಬೋದು ಅಂತ ಅನ್ಸುತ್ತೆ. ಯಾಕೆಂದ್ರೆ ನೋಡಿದ್ರೆ ಅವನು ತಪ್ಪು ಮಾಡಿರೋನ ಬೇಟೆ ಆಡೋದಕ್ಕೆ ಬಂದಿರೋಂಥ ಅವತಾರ ಅಂತ ಅನ್ಸುತ್ತೆ. ಅದು ಆಲ್ಮೋಸ್ಟ್ ಸಿಮಿಲರ್ ಟು ಕಲಿ, ಆ ಥರನೇ ಇದೆ ಅದು ಸೆಟ್ಟಿಂಗ್ಸ್ ಎಲ್ಲ. ಸೊ ಮೂವಿ ಶೂಟಿಂಗ್ ಸ್ಟಾರ್ಟ್ ಆಗಿದೆ, ಮುಹೂರ್ತ ಆಗಿದೆ. ಸೊ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ತುಂಬ ಖರ್ಚು ಮಾಡೇ ಮಾಡ್ತಾರೆ ಇಲ್ಲ ಹರಿ ಅವರು ಮತ್ತು ಶ್ರೀಕಾಂತ್, ಕೆ ಪಿ ಶ್ರೀಕಾಂತ್ ಅವ್ರು ಸೇರಿ ಉಪೇಂದ್ರ ಅವರು ಆಗಿಂದನೂ ಇನ್ವೆಸ್ಟ್ ಮಾಡಿದ್ದಾರೆ, ಅವ್ರ ಪಿಕ್ಚರ್ ಸುಮಾರು ಮಾಡಿದ್ದಾರೆ. ಸೊ ಈಗ ಮತ್ತೆ ಅವರ ಕಮ್ ಬ್ಯಾಕ್ ಭರ್ಜರಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ, ಇದ್ದೇ ಇರುತ್ತೆ ಟು ಬಿ ಫ್ರ್ಯಾಂಕ್. ನೋಡೋಣ ಹೇಗಿದೆ, ಏನು ಎಕ್ಸ್ಪೆಕ್ಟೇಷನ್ ಅಂತ. ನಮಗಂತೂ ತುಂಬ ಇದೆ, ತುಂಬ ಪೀಕ್ ಲೆವೆಲಲ್ಲಿ ಇದೆ ಎಕ್ಸ್ಪೆಕ್ಟೇಷನ್. ಸೊ ಮೋಸ್ಟ್ ಅವೈಟೆಡ್ ಮೂವಿ ಆಫ್ ದಿ ಇಯರ್ ಅಂತ ಅನ್ಸುತ್ತೆ, ಮತ್ತು ಮಲ್ಟಿ ಸ್ಟಾರರ್ ಕೂಡ ಇರ್ಬೋದು ಇದು. ನೋಡೋಣ ಹೇಗಿದೆ ಅಂತ. ಸೊ ನಾನು ನಿಮಗೆ ಲೈವ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಸೊ ಈ ಮೂವಿ ಬಗ್ಗೆ. ಸೊ ಯು ಹ್ಯಾವ್ ಟು ಬಿ ವೈಟಿಂಗ್. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು.